ಡಿಕೆಶಿ ವಿರುದ್ಧ ಮಾಜಿ ಸಿಎಂ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಸಮ್ಮಿಶ್ರ ಸರ್ಕಾರ ಪತನದ ರಹಸ್ಯವನ್ನ ಎಚ್ಡಿಕೆ ಬಿಟ್ಟಿದ್ದಾರೆ. ನನ್ನ ಸರ್ಕಾರ ಹೋಗಿದ್ದೇ ಕನಕಪುರದ ಬಂಡೆ ಮಹಾಶಯನಿಂದ. 2018 ಕಾಂಗ್ರೆಸ್ ಜೊತೆಗಿನ ಜೆಡಿಎಸ್ ಮೈತ್ರಿ ಕಥೆಯನ್ನ ಎಚ್ಡಿಕೆ ಬಿಚ್ಚಿಟ್ಟಿದ್ದಾರೆ. ಕನಕಪುರದ ಮಹಾನುಭಾವ ನನ್ನ ಕೈ ಹಿಡಿದು ಕೈ ಮೇಲೆತ್ತಿದ್ರು, ಜೋಡೆತ್ತು ಅಂತ ಹೇಳಿದ್ದನ್ನು ನಾನು ನಂಬಿಬಿಟ್ಟೆ. ಆ ಮಹಾನುಭಾವ ನಡು ರಸ್ತೆಯಲ್ಲಿ ನಮ್ಮನ್ನ ಬಿಟ್ಟು ಬಿಟ್ಟ, ಎತ್ತಿನ ಗಾಡಿ ಎತ್ತುಗಳನ್ನ ಹೊಡ್ಕೊಂಡು ಹೋದ. ನನ್ನ ಸರ್ಕಾರ ಬಿದ್ದಿದ್ದೆ ಕನಕಪುರದ ಬಂಡೆ ಮಹಾಶಯನಿಂದ ಅಂತ ಡಿಕೆಶಿ ವಿರುದ್ಧ ಎಚ್ಡಿಕೆ ವಾಗ್ದಾಳಿ ನಡೆಸಿದ. ಒಂದಾಗಿದ್ದಲ್ಲಿ 2018 ಬಹುಶಃ ಅವತ್ತು ನಾನು ಈಗ ಭಾವನಾತ್ಮಕವಾದಂಥ ರೀತಿಯಲ್ಲಿ ತೀರ್ಮಾನ ತಗೋಬೇಡಿ ಅಂತೇಳಿ ನಮ್ಮ ಚಿನ್ಸ್ವಾಮಿಗೆ ಹೇಳಿದ್ರಲ್ಲ, ನಿಜ ಅದು. ನಾನು ದೊಡ್ಡ ದೇವೇಗೌಡರು ಒಂದು ಒತ್ತಾಯಕ್ಕೋಸ್ಕರವಾಗಿ ಕಾಂಗ್ರೆಸ್ನವ್ರು ಬಂದು ಏನು ಬಂದು ಇಲ್ಲ ಮಾಡಲೇಬೇಕು ಸರ್ಕಾರ ಅಂತ ಬಂದುಬಿಟ್ರು. ಅದೊಂದು ನನ್ನ ಜೀವನದಲ್ಲಿ ಮಾಡದೆ ಹೋಗಿದ್ರೆ ಇವತ್ತು ನಾನು ಈ 19 ಸ್ಥಾನಕ್ಕೆ ಬರ್ತಿರಲಿಲ್ಲ. ನಾನು ಇವತ್ತು 50 ಸ್ಥಾನದಲ್ಲಿ ಇರುವೆ. ನಾನು ನನ್ನ ಕಾರ್ಯಕರ್ತರುಗಳು ಅವತ್ತು ನೋವು ಪಟ್ಟ್ರಿ, ನಾನು ಯಾರಿಗೂ ರಕ್ಷಣೆ ಕೊಡೋಕ್ಕಾಗಲಿಲ್ಲ. ಒಂದು ಕಡೆ ನನ್ನ ಕನಕಪುರದ ಕಾರ್ಯಕರ್ತರು ಏನು ಹೋರಾಟ ಮಾಡ್ಕೊಂಬಂದ್ರಿ, ಇವನೇನು ಮಾಡ್ದ ಪಬ್ಲಿಕ್ನಲ್ಲಿ ಜನಗಳ ಮುಂದೆ ನನ್ನ ಕೈ ಹಿಡ್ಕೊಂಡು ಎತ್ತುಬಿಟ್ಟು ಜೋಡೆತ್ತು ಅಂತೇಳಿ ಹೇಳ್ಬಿಟ್ಟ. ನಾನು ಬಹುಶಃ ಟಿ ವಿಲಿ ನೀವು ಹೇಳಿದ್ದು ನೋಡಿದ್ದೀರಿ. ಪಾಪ ಅಲ್ಲೂ ಕನಕಪುರಕ್ಕೂ ಬಂದು ಕೈ ಎತ್ತಿಸ್ಬಿಟ್ಟ ಜನಗಳ ಮುಂದೆ ಕೈ ಎತ್ತಿಬಿಟ್ಟು ಜೋಡೆತ್ತು ಅಂತೇಳಿ. ನಾವೇನೋ ನಂಬ್ಕೊಂಡು ಒಂದ್ಸಲ ನಂಬಿದ ಮೇಲೆ ನಂಬ್ತೀವಿ. ನಾನು ಅದಕ್ಕೆ ಟಿ ವಿಲಿ ಮೊನ್ನೆ ಹೇಳ್ತಾ ಇದ್ದೆ, ಜೋಡೆತ್ತು ಜೋಡೆತ್ತು ಅಂತ ಕೈ ಎತ್ತಿಸಿ ನಮ್ಮನ್ನು ರಸ್ತೆ ಒಳಗೆ ನಿಲ್ಲಿಸಿ ಎರಡು ಜೋಡೆತ್ತಿನ ಎತ್ತುನು ಎತ್ತಿಗಾಡಿ ತಗೊಂಡು ಎಲ್ಲ ಖಾಲಿ ಮಾಡ್ಕೊಂಡು ಹೋದ ನಮ್ಮನ್ನು ಬೀದಿಗೆ ನಿಲ್ಲಿಸ್ತಾ ಅಂತ ಹೇಳಿದೆ. ಹೊರಗಡೆ ಪಬ್ಲಿಕಲ್ಲಿ ಏನು ಮಾಡ್ಕೊಂಬಂದ ಪಬ್ಲಿಕ್ನಲ್ಲಿ, ಅಯ್ಯೋ ಕುಮಾರನಿಗೆ ಬಂಡೆ ಥರ ನಿಂತ್ಕೊಂಡು ಇವತ್ತೇನು ಸರ್ಕಾರ ತೆಗಿಬೇಕಾದ್ರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.